ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇದು ನೀಟ್ ಕೌನ್ಸಿಲಿಂಗ್ ಆಗಲಿ, ಸಿ ಇ ಟಿ ಕೌನ್ಸಿಲಿಂಗ್ ಆಗಲಿ, ಅದರ ಬಗ್ಗೆ ಅಲ್ಲ. ರಿಲ್ಯಾಕ್ಸ್ ಆಗಿ ಯಾವುದೂ ತಲೆ ಕೆಡಿಸ್ಕೋಬೇಡಿ. ಒಂದು ಕತೆ ಹೇಳ್ತೀನಿ ಅಷ್ಟೇ, ಬಟ್ ಆ ಕತೆ ನಿಮಗೆ ಸಂಬಂಧಪಟ್ಟಿದ್ದೆ, ನಿಮ್ಮ ಡಿಫ್ರೆಂಟ್ ಕೋರ್ಸಸ್ಗೆ ಸಂಬಂಧಪಟ್ಟಿದ್ದೆ. ನಾಟ್ ಟೂ ಟೆಕ್ನಿಕಲ್, ಬಟ್ ಈ ಕತೆ ನೀವು ಕೇಳಿರ್ತೀರ. ಮತ್ತೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ರಿಫ್ರೆಶ್ ಆಗಲಿ ಅಂತ. ಯಾಕೆಂದರೆ ತುಂಬ ಜನ ತುಂಬ ಡೌಟ್ಸ್ ಕೇಳ್ತಿರ್ತೀರ, ಈ ಕೋರ್ಸ್ ಚೆನ್ನಾಗಿದೆಯಾ, ಈ ಕೋರ್ಸ್ ಚೆನ್ನಾಗಿದೆಯಾ ಇಲ್ವಾ, ಹೇಗೆ ಏನು ಅಂತ. ಸೊ ಅದಕ್ಕೆ ಇನ್ಡೈರೆಕ್ಟಾಗಿ ಒಂದು ಆ್ಯನ್ಸರ್ ಸಿಗಲಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ಟೋರಿ. ಕತೆಗಳು ಮೊದಲ ಕಾಲದವ್ರಿಗೆಲ್ಲ ತುಂಬ ಇಷ್ಟ ಆಗ್ತಿತ್ತು, ಬಟ್ ಈಗಿನ ಕಾಲದ ಹುಡುಗರಿಗೆ ರೀಲ್ಸು ಅದು ಇದು ಏನೋ ಇಷ್ಟ ಆಗುತ್ತೆ. ಆದರೂ ಸ್ಟಿಲ್ ನೋಡೋಣ, ಈ ಸ್ಟೋರಿ ಇಷ್ಟ ಆಗಬಹುದು ಅಂದ್ಕೊಂಡಿದ್ದೀನಿ, ಯಾಕೆಂದರೆ ನನಗೆ ತುಂಬ ಇಷ್ಟ ಈ ಸ್ಟೋರಿ. ಈ ಚಿತ್ರ ನೋಡ್ತಾ ಇರ್ತೀರ ನೀವು, ಇಲ್ಲಿ ಮೂರು ಜನ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಇನ್ನೂ ಹಿಂದೆ ತುಂಬ ಜನ ಕಾಣ್ತಿದ್ದಾರೆ ನಿಮಗೆ. ಹೋಗಿ ಯಾರನ್ನಾದರೂ ಒಬ್ಬರನ್ನ ಕೇಳೋಣ, ಏನು ಸರ್ ಹೇಗೆ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿರೋನ ಕೇಳೋಣ, ಇಲ್ಲಿ ಇಂದೊಬ್ಬರು ಕಾಣ್ತಿದ್ದಾರಲ್ವ, ಇಲ್ಲಿ ಬನಿಯನ್ ಹಾಕ್ಕೊಂಡು ಇವ್ರನ್ನ ಕೇಳೋಣ, ಏನು ಸರ್ ನಿಮ್ಮ ಕೆಲಸ ಹೇಗೆ ನಡೀತಿದೆ, ಏನು ಕೆಲಸ, ಆರ್ ಯು ಹ್ಯಾಪಿ ಅಂತ ಕೇಳೋಣ. ಇವ್ರನ್ನ ಕೇಳೋಣ, ಫಸ್ಟ್ ಪರ್ಸನ್ನ ಕೇಳೋಣ, ಸರ್ ಏನು ಸರ್ ಏನು ಮಾಡ್ತಿದ್ದೀರಾ, ಹೇಗಿದೆ ಕೆಲಸ ಏನು ಅಂತ. ಸೊ ಆ ಪರ್ಸನ್ ಆನ್ಸರ್ ಮಾಡ್ತಾರೆ, ಸರ್ ದರಿದ್ರ ಕೆಲಸ ಸರ್ ಇದು, ಧೂಳು ಹೋಗಿ ಕಷ್ಟ, ನಮ್ಮ ಓನರು ದಿನಕ್ಕೆ 300-350 ಕೊಡ್ತಾನೆ, ಏನು ಸಂಸಾರ ಮಾಡೋಕ್ಕೆ ಸಾಕಾಗೋದೇ ಇಲ್ಲ. ಯಾರಿಗೆ ಸರ್ ಬೇಕು ಈ ಜೀವನ, ಯಾರಿಗೆ ಸರ್ ಬೇಕು ಈ ಕೆಲಸ, ಕೆಲಸನೇ ಸರಿ ಇಲ್ಲ ಸರ್, ನಾನು ಏನೋ ಆಗಬೇಕಾಗಿತ್ತು ಸರ್, ಐ ಎ ಎಸ್ ಆಫೀಸರ್ ಆಗಬೇಕಾಗಿತ್ತು, ಇಲ್ಲಿ ಬಂದುಬಿಟ್ಟು ಈ ಮಣ್ಣು ಹೊರೋ ಕೆಲಸ ಮಾಡ್ತಾಯಿದ್ದೀನಿ, ಈ ಬಿಲ್ಡಿಂಗ್ ಏನೋ ಕಟ್ತಾಯಿದ್ದೀನಿ ಸರ್, 1 ವರ್ಷದಿಂದ ಮುಗಿತಾನೆ ಇಲ್ಲ, ಮೇಸ್ತ್ರಿ ವಾರಕ್ಕೊಂದೇ ದಿನ ಸಂಬಳ ಕೊಡ್ತಾನೆ, ತುಂಬ ಕಡಿಮೆ ಕೊಡ್ತಾನೆ, ಹಾಗೆ ಹೀಗೆ ಅಂತ ತುಂಬ ಬೇಜಾರಲ್ಲಿರ್ತಾನೆ, ತುಂಬ ಕಷ್ಟಪಟ್ಟು ಮಾತಾಡ್ದ. ಸರಿ, ಈ ಲೇಡಿನ ಕೇಳೋಣ, ಏನಮ್ಮ ನಿನ್ನ ಕೆಲಸ ಹೇಗಿದೆ, ಆರ್ ಯು ಹ್ಯಾಪಿ ವಿತ್ ಯುವರ್ ವರ್ಕ್, ಹೇಗಿದೆ ನಿನ್ನ ಕೆಲಸ ಅಂತ. ಸರ್ ನಮ್ಮ ಓನರು ತುಂಬ ಒಳ್ಳೆಯವರು ಸರ್, ದಿನಕ್ಕೆ 300 ರೂಪಾಯಿ ಕೊಡ್ತಾಯಿದ್ದಾರೆ, ನಾನು ನನ್ನ ಸಂಸಾರ ಮಾಡ್ತಾಯಿದ್ದೀನಿ, ನನ್ನ ಗಂಡ ಮಕ್ಕಳನ್ನ ನೋಡ್ಕೋತಾ ಇದ್ದೀನಿ, ನನ್ನ ಮಕ್ಕಳಿಗೆ ಊಟ ಆಗ್ತಾ ಇದೆ, ನನ್ನ ಸಂಸಾರ ನಡೀತಾ ಇದೆ ಸರ್, ಆ ದೇವರು ಓನರ್ನ ಚೆನ್ನಾಗಿಟ್ಟಿರಲಿ ಸರ್, ಒಳ್ಳೆ ಕೆಲಸ ಸರ್ ನನಗೆ, ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ, ಈ ಥರ ಇಲ್ಲಿಂದ ಮರಳನ್ನ ಎತ್ಕೊಂಡೋಗಿ ಮತ್ತು ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರ್ ಕೊಡೋ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಸರಿ, ಇನ್ನು ಥರ್ಡ್ ಪರ್ಸನ್ ಕೇಳೋಣ, ಈ ಪರ್ಸನ್ ಕೇಳೋಣ, ಏನು ಸರ್ ನಿಮ್ದು ಹೇಗಿದೆ ಕೆಲಸ, ಆರ್ ಯು ಹ್ಯಾಪಿ, ಫಸ್ಟ್ ಒನ್ ಅಂತೂ ತುಂಬ ಬೇಜಾರಿದ್ರು, ತುಂಬ ಧೂಳು ಹೋಗಿ ಕೆಲಸನೇ ಇಷ್ಟ ಇಲ್ಲ ಅಂದರು. ಇನ್ನೊಬ್ಬರು, ಸರ್ ನಾನು ಕೆಲಸ ಮಾಡ್ತಾಯಿದ್ದೀನಿ, ಓನರ್ ತುಂಬ ಒಳ್ಳೆಯವರು, ಕೆಲಸ ಸಂಬಳ ಕೊಡ್ತಿದ್ದಾರೆ, ನಮ್ಮ ಮನೆ ನಡೆಸ್ತಾ ಇದ್ದೀನಿ, ಇದರಿಂದ ನನ್ನ ಗಂಡ ಮಕ್ಕಳು ನೋಡ್ಕೊಳಕ್ಕಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಸರ್, ಹೇಗಿದೆ ನಿಮ್ಮ ಕೆಲಸ, ಆರ್ ಯು ಹ್ಯಾಪಿ? ಸರ್ ತುಂಬ ಚೆನ್ನಾಗಿದೆ ಸರ್ ಕೆಲಸ, ತುಂಬ ಒಳ್ಳೆಯ ಕಟ್ಟಡ ಬರ್ತಾ ಇದೆ ಸರ್, ಈ ಏರಿಯಾದಲ್ಲೇ ಇರಬಾರ್ದು ಸರ್ ಈ ಥರ ಬಿಲ್ಡಿಂಗ್, ಆ ಥರ ಬಿಲ್ಡಿಂಗ್ ಕಟ್ತಾ ಇದ್ದೀನಿ ಸರ್, ನೋಡಿದಾರೆಲ್ಲ ಹೇಳ್ತಾ ಇದ್ದಾರೆ ಸರ್, ಕೆಲಸ ಮಾತ್ರ 100% ಪರ್ಫೆಕ್ಟ್ ಆಗಿದೆ ಸರ್, ಇಟ್ಟಿಗೆ ಇಟ್ಟಿರ್ಬೋದು, ಪ್ಲಾಸ್ಟಿಂಗ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಎಲ್ಲ ಪರ್ಫೆಕ್ಟಾಗಿ ಮಾಡ್ತಾಯಿದ್ದೀವಿ ಸರ್, ನನಗೆ ತುಂಬ ಸಮಾಧಾನ ಇದೆ ಸರ್, ತುಂಬ ಖುಷಿ ಸರ್, ಇಷ್ಟು ದಿನ ಕೆಲಸ ಮಾಡ್ತಾಯಿದ್ವಿ, ಆ ಎಲ್ಲ ಬಿಲ್ಡಿಂಗ್ ಈ ಬಿಲ್ಡಿಂಗ್ ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್, ತುಂಬ ಖುಷಿಯಾಗಿದ್ದೀವಿ, ಇ ವಾಸ್ ವೆರಿ ಹ್ಯಾಪಿ. ಮಾಡ್ತಿರೋದು ಸೇಮ್ ಕೆಲಸ, ಮೂರು ಜನನೂ ಒಂದೇ ಕೆಲಸ ಮಾಡ್ತಿದ್ದಾರೆ, ಒಂದೇ ಸಂಬಳ ತಗೋತಾ ಇದ್ದಾರೆ, ಫಸ್ಟ್ ಪರ್ಸನ್ನು ತುಂಬ ಬೇಜಾರಲ್ಲಿದ್ದಾನೆ, ತುಂಬ ಡಿಪ್ರೆಸ್ಡ್, ಡಿಸ್ಗಸ್ಟೆಡ್, ಡಿಸ್ಗ್ರಂಟ್ಲ್ಡ್, ತುಂಬ ಅಸಮಾಧಾನ ಇದೆ. ಎರಡನೇವರು ಓಕೆ ಜೀವನ ನಡೀತಾ ಇದೆ ತೊಂದರೆ ಇಲ್ಲ, ಮೂರನೇವನು ಅತ್ಯಂತ ಸಂತೋಷವಾಗಿ ಖುಷಿ ಖುಷಿಯಾಗಿ ನೆಮ್ಮದಿಯಿಂದ ಸಂತೋಷವಾಗಿ ಸಿಕ್ಕಾಪಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ನು, ಎಂಥ ಬಿಲ್ಡಿಂಗ್ ಕಟ್ಟಿದ್ದೀನಿ ನಾನು, ಹೇಗಿದೆ ಬಿಲ್ಡಿಂಗ್ ದೂರದಿಂದ ನೋಡಿದ್ರೆ ಹೆಂಗೆ ಕಾಣ್ತಾ ಇದೆ ಅಂತ ಓನರ್ ಬಂದು ಅಪ್ರಿಷಿಯೇಟ್ ಮಾಡಿದ್ರೆ ಖುಷಿಯೋ ಖುಷಿ ಇದೆ. ಇದೇ ರೀತಿ ನಿಮ್ಗೆ ಯಾವುದೋ ಒಂದು ಬ್ರ್ಯಾಂಚ್ ಸಿಗುತ್ತೆ, ಮೆಡಿಕಲ್ಲು, ಡೆಂಟಲ್ಲು, ಇಂಜಿನಿಯರಿಂಗು, ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಟೆಲಿಕಾಮು, ಮೆಕ್ಯಾನಿಕಲ್ಲು, ಸಿವಿಲ್ಲು, ಎಲೆಕ್ಟ್ರಿಕಲ್ಲು, ಇಲ್ಲಾಂದರೆ BSc, AG, ಡೈರಿ ಟೆಕ್ನಾಲಜಿ, ಫಾರ್ಮಸಿ, ನರ್ಸಿಂಗು, ಯಾವುದೋ ಕೋರ್ಸ್ ಸಿಗುತ್ತೆ. ಖುಷಿಯಿಂದ ಮಾಡಿ, ಖುಷಿಯಿಂದ ಮಾಡಿ, ಫಸ್ಟ್ ಪರ್ಸನ್ ಥರ ಹತ್ತುಕೊಂಡು ಸುರ್ಕೊಂಡು ಬೇಜಾರು ಮಾಡಿಕೊಂಡ್ರೆ ಬೇರೆಯವ್ರಿಗೆ ತೊಂದರೆ ಇಲ್ಲ, ನಿಮಗೆ ತೊಂದರೆ. ಆ ಕೆಲಸ ಎಫಿಷಿಯೆಂಟಾಗಿ ಆಗೋದಿಲ್ಲ, ನಿಮ್ಮ ಕೋರ್ಸ್ ಎಫಿಷಿಯೆಂಟಾಗಿ ನೀವು ಮುಗಿಸೋಕ್ಕಾಗೋದಿಲ್ಲ. ಸೆಕೆಂಡ್ ಪರ್ಸನ್ ಆ್ಯಾವ್ರೇಜ್, ಓಕೆ ಓಕೆ ಸಿಕ್ಕಿದೆ ಯಾವುದೊಂದು ಕೋರ್ಸು, ಏನೋ ಮಾಡೋಣ, ಏನೋ ಒಂದು ಕೆಲಸ ಸಿಗುತ್ತೆ. ಕೆಲಸಕ್ಕೆ ಸೇರ್ಕೊಳ್ತಿದ್ದಕ್ಕೆ ಮೊದಲೇ ನಾವು ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ತೀವಲ್ಲ, ಬಟ್ ಈ ಕೂಲಿಯವರು ಕೂಲಿ ಮಾಡಿದ ಮೇಲೆ 1 ವಾರ ಆದಮೇಲೆ ಸಂಬಳ ತೊಗೋತಾರೆ. ನಾವು ಇನ್ನೂ ಇಂಜಿನಿಯರಿಂಗೆಲ್ಲ ಅಡ್ಮಿಟ್ ಆಗಿಲ್ಲ, ಆಗಲೇ ಪ್ಲೇಸ್ಮೆಂಟ್ಸ್ ಬಗ್ಗೆ ತಲೆ ಕೆಡ್ಕೋತಾ ಇದ್ದೀವಿ. ಥರ್ಡ್ ಪರ್ಸನ್ನು ಮೆಕ್ಯಾನಿಕಲ್ಲೋ, ಸಿವಿಲ್ಲೋ, ಎಲೆಕ್ಟ್ರಿಕಲ್ಲೋ, AG, BSc, ಡೈರಿ ಟೆಕ್ನಾಲಜಿನೋ, ಫಿಷರೀಸೋ, ಹಾರ್ಟಿಕಲ್ಚರೋ, ಯಾವುದೋ ಸಾಕತ್ತಾಗಿದೆ ಸರ್ ಕೋರ್ಸು, ಹೆಂಗೆ ಮಾಡ್ತೀನಿ ನೋಡಿ ಸರ್ ನಾನು, ಜನ ಎಲ್ಲ ತಿರುಗಿ ನೋಡಬೇಕು, ಆ ಥರ ಓದ್ತೀನಿ, ಆ ಥರ ಕೆಲಸ ಮಾಡ್ತೀನಿ, 4 ಜನಕ್ಕೆ ಸಹಾಯ ಆಗೋ ಥರ ಮಾಡ್ತೀನಿ,
ಸ್ವಲ್ಪ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊತೀನಿ, ಸೋಷಿಯಲ್ ಕನೆಕ್ಟ್ ಆಗುವಂಥದ್ದು ಏನಾದರೂ ಪ್ರಾಜೆಕ್ಟ್ಸ್ ಮಾಡ್ತೀನಿ ಅಂತ ಖುಷಿ ಖುಷಿಯಾಗಿ ಹೇಳ್ತೀರಾ. ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಯಾವ ಥರ ಆಗಬೇಕು ಅಂತ, ಪರ್ಸನ್ ಒನ್ನ, ಪರ್ಸನ್ ಟೂನ, ಪರ್ಸನ್ ತ್ರೀನ. ದೀಸ್ ಆರ್ ವೆರಿ ಸಿಂಪಲ್ ಥಿಂಗ್ಸ್, ವೆರಿ ಸಿಂಪಲ್ ಥಿಂಗ್ಸ್. ನಿಮ್ಮ ಮನೇಲಿ ನೋಡಿ, ನಿಮ್ಮ ತಾಯಿ ಏನೋ ಅಡುಗೆ ಮಾಡಬೇಕಾದ್ರೆ ತುಂಬ ಖುಷಿ ಖುಷಿಯಾಗಿ ಚಿತ್ರಾನ್ನ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ, ಪ್ರೀತಿಯಿಂದ ಮಾಡ್ತಿರ್ತಾರೆ. ಯಾವುದೇ ಕೆಲಸ ಮಾಡಿ ಪ್ರೀತಿಯಿಂದ ಮಾಡಿ, ಯಾವುದೇ ಕೋರ್ಸ್ ತೊಗೊಳ್ಳಿ ಪ್ರೀತಿಯಿಂದ ಮಾಡಿ. ನೀವು ಯಾವ್ದು ಮಾಡ್ತಿದ್ರೋ ಅದು ಮಾಡಿ. ಅದು ಬಿಟ್ಬಿಟ್ಟು ಈ ಫಸ್ಟ್ ಪರ್ಸನ್ ಥರ, ನನಗೆ ಈ ಬಿಲ್ಡಿಂಗ್ ಬೇಕಾಗಿರಲಿಲ್ಲ, ನಾನು ಡ್ಯಾಮ್ ಕಟ್ಟಬೇಕಾಗಿತ್ತು, ಬ್ರಿಡ್ಜ್ ಕಟ್ಟಬೇಕಾಗಿತ್ತು, ಇದು ಯಾವುದೋ ಒಂದು 2 ಫ್ಲೋರ್ ಬಿಲ್ಡಿಂಗ್ ಕಟ್ತಾ ಇದ್ದೀನಿ ಅಂತ ಬೇಜಾರು ಮಾಡಿಕೊಂಡ್ರೆ ಬೇರೆಯವ್ರಿಗೆ ತೊಂದರೆ ಇಲ್ಲ, ಆ ಪರ್ಸನ್ಗೆ ತೊಂದರೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.